ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನಿಮಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದೆ ಅಂತ ಮಗಳು ಕಿವಿಯಲ್ಲಿ ಹೇಳ್ತಾ ಇದ್ರೆ ಆ ತೊಂಬತ್ತಾರು ವರ್ಷದ ಹಿರಿಯ ಜೀವದ ಕಣ್ಣಲ್ಲಿ ಒಂದೇ ಸಮನೆ ನೀರು ಜಿನುಗ್ತಾ ಇತ್ತು ಪ್ರಿಯ ವೀಕ್ಷಕರೇ ನಾನು ಮಾತನಾಡ್ತಾ ಇರೋದು ಬಿಜೆಪಿಯ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿಯವರ ಬಗ್ಗೆ ಮೊನ್ನೆ ನರೇಂದ್ರ ಮೋದಿ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಿದಾಗ ಅವರ ಮಗಳು ಪ್ರತಿಭಾ ಅಡ್ವಾಣಿ ಅವರು ಆ ವಿಚಾರವನ್ನ ಅವರಿಗೆ ಹೇಳ್ತಾರೆ ಆಗ ಅವರು ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಅವರಿಗೆ ಅದೇನೋ ಒಂದು ರೀತಿಯ ಸಾರ್ಥಕತೆ ಬದುಕಿನ ಸಂಧ್ಯಾ ಕಾಲದಲ್ಲಿ ಈ ದೇಶ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಲ್ಲ ಅನ್ನೋ ಧನ್ಯತಾ ಭಾವ ಹಾಗು ನೋಡಿದ್ರೆ ಅಡ್ವಾಣಿಯವರು ಯಾವತ್ತು ಯಾವುದಕ್ಕೂ ಆಸೆ ಪಟ್ಟವರಲ್ಲ ಪದವಿಗಳಿಗಾಗಿ ಹಾತೊರೆವರಲ್ಲ ತಮ್ಮ ಪಾಲಿಗೆ ಬಂದಿದ್ದಂತ ಅತ್ಯುನ್ನತ ಪದವಿಯನ್ನೇ ತ್ಯಾಗ ಮಾಡಿದವರು ಅಡ್ವಾಣಿಯವರು ಸರಳತೆ ಸಜ್ಜನಿಕೆ ತ್ಯಾಗ ಮನೋಭಾವ ಇದೆಲ್ಲವನ್ನೂ ಸಂಘ ಅವರಿಗೆ ಕಲಿಸಿಕೊಟ್ಟಿತ್ತು ಕಾರಣ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆ ಬೆಳೆದು ಬಂದವರು ಅಡ್ವಾಣಿಯವರು ಅವರ ಇಡೀ ಬದುಕನ್ನ ಹರಬಿಡುತ್ತಾ ಹೋದ್ರೆ ದಿನಗಳಾದರೂ ಮುಗಿಯೋದಿಲ್ಲ ಆದರೆ ನಾನು ಅವರ ಬದುಕಿನ ತುಂಬಾ ಮುಖ್ಯವಾದಂತಹ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಘಟನೆಯನ್ನು ಮಾತ್ರ ಇವತ್ತು ನಿಮ್ಗೆ ಹೇಳ್ತೀನಿ ಅದು ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ದಿನ ಮುಂಬೈನಲ್ಲಿ ಬಿಜೆಪಿಯ ಮಹಾ ಅಧಿವೇಶನ ನಡೀತಾ ಇರುತ್ತೆ ಅವತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಸುಮಾರು ಒಂದು ಲಕ್ಷ ಜನ ಪ್ರತಿನಿಧಿಗಳು ಆ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿರ್ತಾರೆ ಮೂರು ದಿನಗಳ ಅಧಿವೇಶನ ಅದು ಬಹುಶಃ ಬಿ ಜೆ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಅಧಿವೇಶನ ಅದು ಮುಂಬೈನ ಮಹಾಲಕ್ಷ್ಮಿ ರೇಸ್ ಕೋರ್ಸ್ ಮೈದಾನದ ವಿಶಾಲವಾದ ಪ್ರದೇಶದಲ್ಲಿ ಆ ಸಮಾವೇಶ ಆಯೋಜನೆ ಆಗಿರುತ್ತೆ ಆ ಮೈದಾನವನ್ನ ಬಿಜೆಪಿ ಯಶೋಭೂಮಿ ಅಥವಾ ದಿಗ್ವಿಜಯದ ನೆಲೆ ಅಂತ ನಾಮಕರಣ ಮಾಡಿರುತ್ತೆ ಇದರ ಜೊತೆಗೆ ಆ ಅಧಿವೇಶನ ನಡೀತಾ ಇತ್ತಲ್ಲ ಆ ಟೈಮಿಂಗ್ಸ್ ಕೂಡ ತುಂಬಾ ವಿಚಿತ್ರವಾಗಿರುತ್ತೆ ಆ ಸಮಯದಲ್ಲಿ ಕೇಂದ್ರದ ಪಿ ವಿ ನರಸಿಂಹರಾವ್ ಸರ್ಕಾರ ಬಹುತೇಕ ಪತನದ ಅಂಚಿಗೆ ಬಂದು ನಿಂತಿರುತ್ತೆ ಭಾರತದ ಜನರಲ್ಲಿ ಕಾಂಗ್ರೆಸ್ಗೆ ಪ್ರತಿಯಾಗಿ ಬಿಜೆಪಿ ಸಮರ್ಥವಾದ ಪಕ್ಷ ಅನ್ನೋ ಒಂದು ಭಾವನೆ ಮೂಡಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ ಜನ ಭಾವಿಸಿರ್ತಾರೆ ಅಧಿವೇಶನದ ಕೊನೆಯ ದಿನ ಅಡ್ವಾಣಿಯವರು ಮಾತಾಡೋ ನಿಂತ್ಕೊಳ್ತಾರೆ ಅವತ್ತು ಅವರು ಪಕ್ಷ ಕಂಡಂತಹ ಎಲ್ಲ ಏಳು ಬೀಳುಗಳ ಬಗ್ಗೆ ವಿವರವಾಗಿ ಮಾತಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ ಕೇವಲ ಎರಡು ಸ್ಥಾನಗಳನ್ನ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಎಂಬತ್ತಾರು ಸ್ಥಾನಗಳನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೂರ ಇಪ್ಪತ್ತೊಂದು ಸ್ಥಾನವನ್ನ ಪಡೆಯುವ ಮೂಲಕ ಪಕ್ಷ ಹೇಗೆ ಹಂತ ಹಂತವಾಗಿ ಬೆಳೆದು ಬಂತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾರೆ ಅವರ ಭಾಷಣದ ಕೊನೆಯಲ್ಲಿ ಅಡ್ವಾಣಿಯವರು ಇದ್ದಕ್ಕಿದ್ದಂತೆ ಒಂದು ಘೋಷಣೆಯನ್ನ ಮಾಡಿಬಿಡ್ತಾರೆ ಅಡ್ವಾಣಿಯವರ ಭಾಷಣದ ಕೊನೆಯ ಹಂತದಲ್ಲಿ ಆ ಘೋಷಣೆ ಬಂದಿರುತ್ತೆ ಅವ್ರು ಹೇಳ್ತಾರೆ ನಾವು ಮುಂದಿನ ಚುನಾವಣೆಯನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಎದುರಿಸ್ತೇವೆ ಮುಂದಿನ ಪ್ರಧಾನಮಂತ್ರಿ ಹುದ್ದೆಗೆ ಅವರೇ ನಮ್ಮ ಅಭ್ಯರ್ಥಿ ನಮ್ಮ ಮುಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾರೆ ಅವರು ಹಾಗೆ ಹೇಳ್ತಾ ಇದ್ದ ಹಾಗೆ ಒಂದು ಕ್ಷಣ ಇಡೀ ಸಭೆಯಲ್ಲಿ ಮೌನ ಆವರಿಸ್ಬಿಡುತ್ತೆ ಅನಂತರ ಸಿಡಿಲಿನ ರೀತಿಯಲ್ಲಿ ಚಪ್ಪಾಳೆಗಳ ಸುರಿಮಳೆ ಆಗುತ್ತೆ ಅವತ್ತು ಅಡ್ವಾಣಿ ಅವರ ಆ ಹೇಳಿಕೆ ಕೇವಲ ವಾಸ್ತವತೆಯ ಹೇಳಿಕೆ ಮಾತ್ರ ಆಗಿರುವುದಿಲ್ಲ ಬದಲಾಗಿ ಭಾವನಾತ್ಮಕವಾದ ಹೇಳಿಕೆ ಆಗಿರುತ್ತೆ ಅದು ಅಡ್ವಾಣಿಯವರಿಗೆ ಮತ್ತು ಅವರ ಪಕ್ಷಕ್ಕೆ ಒಂದು ಐತಿಹಾಸಿಕವಾದ ಕ್ಷಣ ಆಗಿರುತ್ತೆ ಅಡ್ವಾಣಿಯವರು ಮಾತು ಮುಂದುವರಿಸಿ ನಾನು ಇಂಥದ್ದೊಂದು ಕ್ಷಣಕ್ಕಾಗಿ ಇಂಥದ್ದೊಂದು ಘೋಷಣೆ ಮಾಡೋದಕ್ಕಾಗಿ ಅನೇಕ ವರ್ಷಗಳಿಂದ ಕಾದಿದ್ದೆ ಅಂತ ಹೇಳ್ತಾರೆ ಅಡ್ವಾಣಿಯವರು ಮಾತನಾಡಿ ತಮ್ಮ ಸ್ಥಾನಕ್ಕೆ ವಾಪಸ್ ಬರೋದಕ್ಕಿಂತ ಮುಂಚೆ ಅವರ ಧ್ವನಿಯಲ್ಲಿ ಒಂದು ಭಾವುಕತೆ ಅಡಗಿರುತ್ತೆ ಅವರ ಧ್ವನಿ ಭಾರವಾಗಿರುತ್ತೆ ಅಡ್ವಾಣಿ ಅವರ ಈ ಘೋಷಣೆಯಿಂದ ಅಟಲ್ ಬಿಹಾರಿ ವಾಜಪೇಯಿಯರು ಒಂದು ಕ್ಷಣ ಗಲಿಬಿಲಿ ಆಗ್ಬಿಡ್ತಾರೆ ಅವರು ತಡಬಡಾಯಿಸಿಕೊಂಡು ಮೈಕ್ರೋಫೋನ್ ಅನ್ನ ಕೈಗೆತ್ಕೊಂಡು ಕೆಲವು ಕ್ಷಣ ಮೌನವಾಗಿದ್ದು ನಂತರ ತಮ್ಮದೇ ಶೈಲಿಯಲ್ಲಿ ಹೇಳ್ತಾರೆ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತೆ ಅದರಲ್ಲಿ ಯಾರಿಗೂ ಯಾವ ಅನುಮಾನವೂ ಬೇಡ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಆದ್ರೆ ಪ್ರಧಾನಿ ನಾನ್ ಆಗೋದಿಲ್ಲ ಅಡ್ವಾಣಿಯವರು ಆಗ್ತಾರೆ ಅಂತ ನಗ್ತಾ ಹೇಳ್ತಾರೆ ಅಟಲ್ಜಿ ಅದಕ್ಕೆ ಪ್ರತಿಯಾಗಿ ಅಡ್ವಾಣಿಯವರು ಘೋಷಣಾ ಚುಕಿ ಹೇ ಈಗಾಗಲೇ ಘೋಷಣೆ ಮಾಡಾಗಿದೆ ಅಂತಾರೆ ಆದ್ರೆ ವಾಜಪೇಯಿ ಬಿಡ್ಬೇಕಲ್ಲ ತೋ ಮೇ ಬಿ ಘೋಷಣಾ ಕರ್ತಾ ಹೂ ಪ್ರಧಾನ ಮಂತ್ರಿ ಆಪ್ ಹೋಗಿ ಅಂದ್ರೆ ಪ್ರಧಾನ ಮಂತ್ರಿ ಅಂತ ನೀವು ನನ್ನನ್ನು ಘೋಷಣೆ ಮಾಡಿದ್ರಿ ಆದ್ರೆ ನಾನು ಕೂಡ ಮುಂದಿನ ಪ್ರಧಾನಿ ನೀವೇ ಅಂತ ಘೋಷಣೆ ಮಾಡ್ತಾ ಇದ್ದೀನಿ ಅಂತಾರೆ ಅಟಲ್ ಜಿ ಈ ಜುಗಲ್ ಬಂದಿ ಹತ್ತು ನಿಮಿಷ ಹಾಗೆ ಮುಂದುವರಿಯುತ್ತೆ ವಿಚಿತ್ರ ಹೇಗಿದೆ ಅಂತ ನೋಡಿ ದೇಶದ ಅತ್ಯುನ್ನತ ಪದವಿ ಬೇಕು ಅಂತ ಹಾತೊರೆಯವರ ಮಧ್ಯದಲ್ಲಿ ಈ ಇಬ್ಬರು ನೇತಾರರು ನನಗೆ ಪ್ರಧಾನಮಂತ್ರಿ ಹುದ್ದೆ ಬೇಡ ಅದನ್ನು ನೀವು ತಗೊಳ್ಳಿ ಅಂತ ವಾದ ವಿವಾದ ಮಾಡೋದು ಶುರು ಮಾಡ್ತಿರ್ತಾರೆ ಬಿಜೆಪಿಯ ಕಾರ್ಯಕರ್ತರು ಅವತ್ತು ನಿಬ್ಬೆರಗಾಗಿ ಈ ಇಬ್ಬರು ನೇತಾರರನ್ನ ನೋಡ್ತಾ ನಿಂತಿರ್ತಾರೆ ಕೊನೆಗೆ ಅಡ್ವಾಣಿ ವಾಜಪೇಯಿ ಅವರು ಇಬ್ರು ಒಬ್ಬರು ಮುಖವನ್ನ ಒಬ್ಬರು ನೋಡ್ಕೊಳ್ತಾರೆ ಭಾರತೀಯ ಜನಸಂಘದ ನಂತರ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಆಪ್ತ ಮಿತ್ರರು ಮುತ್ಸದ್ದಿಗಳು ಆದ ಈ ಇಬ್ಬರ ಕಣ್ಗಳು ಅವತ್ತು ತೇವಗೊಂಡಿರುತ್ತೆ ರಾಜಕೀಯದಲ್ಲಿ ಮಿತ್ರರು ಅಂದ್ರೆ ಹೇಗಿರಬೇಕು ತ್ಯಾಗ ಅಂದ್ರೆ ಏನು ಅನ್ನೋದನ್ನ ಅವತ್ತು ಈ ಇಬ್ಬರು ಮಹಾನ್ ನಾಯಕರು ಈ ದೇಶಕ್ಕೆ ತೋರಿಸ್ಕೊಟ್ಟಿರ್ತಾರೆ ಅಲ್ಲಿವರೆಗೆ ಯಾವ ಪಕ್ಷವೂ ಚುನಾವಣೆಗೆ ಮುಂಚೆ ಪ್ರಧಾನ ಮಂತ್ರಿ ಘೋಷಣೆ ಮಾಡೇ ಇರೋದಿಲ್ಲ ಅಡ್ವಾಣಿಯವರು ಅವತ್ತು ಆ ವಿಚಾರವಾಗಿ ಅಟಲ್ ಜಿ ಅವರನ್ನ ಕನ್ಸಲ್ಟ್ ಕೂಡ ಮಾಡಿರೋದಿಲ್ಲ ಏಕಾಏಕಿ ಘೋಷಣೆ ಮಾಡಿಬಿಟ್ಟು ಸಭೆ ಮುಗಿದ ನಂತರ ಅಟಲ್ ಜಿ ಅವರು ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಕ್ಯೂ ಘೋಷಣಾ ಕರ್ದಿ ಆಪ್ನೆ ಕಮ್ಸೆ ಕಮ್ ಮುಜ್ಸೆ ತೋ ಬಾತ್ ಕರ್ತೆ ಎಂತ ಘೋಷಣೆ ಮಾಡ್ಬಿಟ್ರಿ ನೀವು ಕಡೆ ಪಕ್ಷ ನನಗಾದ್ರೂ ಹೇಳಬೇಕಾಗಿತ್ತು ಅಂತ ಅದಕ್ಕೆ ಅಡ್ವಾಣಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಕ್ಯಾ ಆಪ್ ಮಾತೆ ಅಗರ್ ಹಮ್ನೆ ಆಪ್ಸೆ ಪೂಚಾ ಹೋತಾ ನಾನ್ ಕೇಳಿದ್ರೆ ನೀವ್ ಒಪ್ಕೊಂಡ್ ಬಿಡ್ತಿದ್ರಾ ಅಂತ ಮರು ಪ್ರಶ್ನೆ ಹಾಕ್ತಾರೆ ಆ ಸಮಯದಲ್ಲಿ ಬಿಜೆಪಿಯ ಅಧ್ಯಕ್ಷರಾಗಿ ಮುಂಬೈನಲ್ಲಿ ಮಾಡಿದ ಆ ಘೋಷಣೆಯಿಂದ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಯಾಗಿ ಜೊತೆಗೆ ಸಾರ್ವಜನಿಕರಿಂದಲೂ ಕೂಡ ಅದಕ್ಕೆ ಭಾರಿ ಸ್ವಾಗತ ಸಿಕ್ಕಿರುತ್ತೆ ಆ ಸಮಯದಲ್ಲಿ ಅಟಲ್ ಜಿ ಅವರ ನಾಯಕತ್ವದ ಸರ್ಕಾರ ಬೇಕು ಅನ್ನೋದು ಕೇವಲ ನನ್ನೊಬ್ಬನ ವೈಯಕ್ತಿಕ ನಂಬಿಕೆ ಅಲ್ಲ ಅದು ಲಕ್ಷಾಂತರ ಭಾರತೀಯರ ಭಾವನೆಯಾಗಿತ್ತು ಅಂತ ಹೇಳ್ತಾರೆ ಅಡ್ವಾಣಿ ಹತ್ತೊಂಬತ್ ನೂರ ತೊಂಬತ್ತಾರರ ಬೇಸಿಗೆಯಲ್ಲಿ ಅವರ ಘೋಷಣೆ ನಿಜವಾಗಿರುತ್ತೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೆ ಸರ್ಕಾರ ರಚನೆಗೆ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರಿಂದ ಆಹ್ವಾನ ಬಂದಿರುತ್ತೆ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಂತರ ನಡೆದದ್ದೆಲ್ಲವೂ ಇತಿಹಾಸ ಅಂದ್ರೆ ಅಡ್ವಾಣಿಯವರು ಸ್ನೇಹಕ್ಕೆ ಅದೆಷ್ಟು ಬೆಲೆ ಕೊಡ್ತಿದ್ರು ಅಂತ ಯೋಚನೆ ಮಾಡಿ ಹಾಗಂತ ವಾಜಪೇಯಿ ಮತ್ತು ಅಡ್ವಾಣಿಯವರ ಮಧ್ಯೆ ಭಿನ್ನಾಭಿಪ್ರಾಯ ಇರಲೇ ಇಲ್ಲ ಅಂತ ಏನು ಇಲ್ಲ ಅರ್ಧ ಶತಮಾನಗಳ ಕಾಲ ಒಟ್ಟಿಗೆ ರಾಜಕೀಯವಾಗಿ ಕೆಲಸ ಮಾಡಿದ ಮೇಲೆ ಭಿನ್ನಾಭಿಪ್ರಾಯಗಳು ಬರದೇ ಇರುತ್ತಾ ಆದ್ರೆ ಅವರಿಬ್ಬರ ಗೆಳೆತನದಲ್ಲಿ ಎದ್ದು ಕಾಣಿಸ್ತಾ ಇದ್ದಿದ್ದು ಭಿನ್ನಾಭಿಪ್ರಾಯಗಳಲ್ಲ ಬದಲಾಗಿ ಅವರಿಬ್ಬರ ಸಂಬಂಧದಲ್ಲಿ ಇದ್ದಂತಹ ಉದ್ದೇಶ ಮತ್ತು ಕ್ರಿಯೆಯ ಐಕ್ಯತೆ ಅವರ ನಿಲುವುಗಳು ಕೆಲವೊಮ್ಮೆ ಬೇರೆ ಬೇರೆ ಆಗಿದ್ರು ಅವು ಯಾವತ್ತೂ ಅವರಿಬ್ಬರ ಗೆಳೆತನವನ್ನ ಹಾಳು ಮಾಡಲೇ ಇಲ್ಲ ಹಾಗೇನೆ ಅವರ ಸ್ವಭಾವಗಳು ಅವರಿಬ್ಬರ ಮಧ್ಯದಲ್ಲಿ ಒಡಕನ್ನ ಹುಟ್ಟಿಸ್ಲೇ ಇಲ್ಲ ಅದಕ್ಕೆ ಕಾರಣ ಅವರಿಬ್ಬರು ಜನಸಂಘದಿಂದ ಬಂದಿದ್ದಂಥವ್ರು ಸಂಘ ಅವರಿಗೆ ಅದನ್ನು ಕಲಿಸ್ಕೊಟ್ಟಿತ್ತು ನೋಡಿ ಈ ಫೋಟೋಗಳಿದೆಯಲ್ಲ ಇದು ಭಾರತೀಯ ರಾಜಕಾರಣದಲ್ಲಿ ಎಂದೆಂದೂ ಕಾಣದಂತ ಅಪರೂಪದಲ್ಲಿ ಅಪರೂಪದ ಚಿತ್ರಗಳು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಒಟ್ಟಿಗೆ ನಿಂತು ರಾಷ್ಟ್ರ ಸೇವೆ ಮಾಡಿದಂತಹ ಮೂವರು ಗೆಳೆಯರ ಫೋಟೋ ಇದು ಮೊದಲನೇ ಫೋಟೋ ತೆಗೆದ್ದು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ರಾಜಸ್ಥಾನದ ಕೋಟಾದಲ್ಲಿ ಭಾರತೀಯ ಜನಸಂಘದ ಸಭೆಯಲ್ಲಿ ತೆಗೆದ ಫೋಟೋ ಇದು ಅದರಲ್ಲಿ ಅಡ್ವಾಣಿಯವರು ಇದ್ದಾರೆ ವಾಜಪೇಯಿ ಅವರು ಇದ್ದಾರೆ ವಾಜಪೇಯಿ ಅವರ ಪಕ್ಕದಲ್ಲಿ ಕೂತಿರೋರು ಬೈರಾನ್ ಸಿಂಗ್ ಶೆಖಾವತ್ ಅವರು ನೋಡಿ ಈ ರೈಟ್ ಸೈಡ್ ಫೋಟೋ ಇದೆಯಲ್ಲ ಇದನ್ನ ತೆಗೆದು ಎರಡ್ ಸಾವಿರದ ಮೂರಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಅವರ ನಿವಾಸದಲ್ಲಿ ಅವರ ಹುಟ್ಟುಹಬ್ಬದಿಂದನ ತೆಗೆದಂತಹ ಫೋಟೋ ಇದು ಆ ಸಮಯದಲ್ಲಿ ಅಟಲ್ ಜಿ ಪ್ರಧಾನಮಂತ್ರಿ ಆಗಿರ್ತಾರೆ ಬೈರಾಮ್ ಸಿಂಗ್ ಶೆಖಾವತ್ ಅವರು ಉಪರಾಷ್ಟ್ರಪತಿಗಳಾಗಿರ್ತಾರೆ ನೋಡಿ ಮೂವತ್ತು ವರ್ಷ ಈ ಮೂವರು ಅತ್ಯಾಪ್ತ ಸ್ನೇಹಿತರಾಗೇ ಇದ್ರಲ್ಲ ಅದು ರಾಜಕೀಯದಲ್ಲಿ ಅದೆಂತ ಸ್ನೇಹ ಇರಬೇಕು ಅದು ಒಂದು ಸ್ನೇಹವನ್ನ ಮೂರು ದಶಕಗಳ ಕಾಲ ಉಳಿಸ್ಕೊಳ್ಬೇಕು ಅಂತಂದ್ರೆ ಇವರ ಮನಸ್ಥಿತಿ ಹೇಗಿದ್ದಿರ್ಬೇಡ ಇವತ್ತಿನ ರಾಜಕಾರಣಿಗಳನ್ನ ಸುಮ್ಮನೆ ಒಂದ್ಸಲ ನೋಡಿ ಯಾರ್ಯಾರು ಎಲ್ಲೆಲ್ಲಿದ್ರು ಎಲ್ಲೆಲ್ಲಿಗೆ ಹೋಗಿದ್ರು ಈಗ ಎಲ್ಲೆಲ್ಲಿದ್ದಾರೆ ಎಲ್ಲೆಲ್ಲಿಗೆ ಹೋಗ್ತಾರೆ ಆ ಪ್ರೀತಿ ಆ ಗೆಳೆತನ ಆ ಶ್ರದ್ಧೆ ಆ ತ್ಯಾಗ ಆ ದೇಶ ಪ್ರೇಮ ಇವೆಲ್ಲವೂ ಇವತ್ತಿನ ರಾಜಕಾರಣಿಗಳಿಗೆ ಒಂದು ಪಾಠ ಆದ್ರಿಂದಲೇ ಅಡ್ವಾಣಿಯವರು ವಾಜಪೇಯಿ ಅವರು ಇವತ್ತಿಗೂ ರಾಜಕೀಯ ರಂಗದಲ್ಲಿ ದಂತ ಕಥೆಗಳಾಗಿ ಉಳಿದು ಬಿಟ್ಟಿದ್ದಾರೆ ಇಂತಹ ರಾಜಕೀಯ ಭೀಷ್ಮ ಪಿತಾಮಹನಿಗೆ ಭಾರತ ರತ್ನ ಕೊಟ್ಟಿರೋದ್ರಲ್ಲಿ ಏನು ಅತಿಶಯ ಇದೆ ಹೇಳಿ ಈ ಆಯ್ಕೆಯಿಂದ ಭಾರತ ರತ್ನ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಿದೆ ಅಲ್ವಾ ಈ ಭೀಷ್ಮ ಪಿತಾಮಹನಿಗೆ ಈಗ ತೊಂಬತ್ತಾರು ವರ್ಷ ಇನ್ನು ಹಲವು ವರ್ಷಗಳ ಕಾಲ ಇವರು ನಮ್ಮೊಂದಿಗಿರ್ಲಿ ಅವರಿಗೆ ಸರ್ವಶಕ್ತ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ